ಒಂದು ಪ್ರಬಂಧ ಬರಿತೀನಿ ಅಂತಂದ್ರೆ ಆ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರಬೇಕು. ಆಗ ಆ ಪ್ರಬಂಧ ಅಚ್ಚುಕಟ್ಟಾಗಿರುತ್ತೆ. ಆಧುನಿಕ ತಂತ್ರಜ್ಞಾನವನ್ನ ನಾವು ಬಳಸಿಕೊಂಡು ಒಳ್ಳೆ ಮಾರ್ಗವನ್ನು ಕಂಡುಕೊಳ್ಬೇಕು, ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು. ಇಮೇಲ್ ಅನ್ನ ನಾವು ಕನ್ನಡದಲ್ಲಿ ಮಿಂಚಂಚಿ ಅಂತ ಕರ್ಕೋತಾ ಇದ್ವಿ. ಅಂದರಿಗೋಸ್ಕರ ಕನ್ನಡವನ್ನ ಬಳಸ್ತಾ ಇದ್ದಾರೆ, ಅವ್ರಿಗೂ ಓದೋ ರೀತಿಯಲ್ಲಿ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅಂತ. ಎಲ್ಲರಿಗೂ ನಮಸ್ಕಾರ, ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ಚತುರ್ಮಾಸದ ಬಿ ಕಾಂ ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಪಠ್ಯದಲ್ಲಿ ಭಾಷಾ ಭಾಗವನ್ನು ಕುರಿತು ಮಾತಾಡ್ತಾ ಇದ್ದೀನಿ. ಇಂದಿನ ತರಗತಿಯಲ್ಲಿ ಪ್ರಬಂಧ ಮತ್ತು ಡಿಜಿಟಲ್ ಕನ್ನಡದ ಬಗ್ಗೆ ಮಾತಾಡೋನಿದ್ದೀನಿ. ಬನ್ನಿ, ಡಿಜಿಟಲ್ ಕನ್ನಡ ಅಂದ್ರೇನು, ಪ್ರಬಂಧ ಅಂದ್ರೇನು ಅನ್ನುವಂಥ ವಿಷಯಗಳನ್ನು ಕುರಿತು ಮಾತಾಡೋಣ. ಪ್ರಬಂಧ ರಚನೆ ಅಂತ, ನೀವು ಐದನೇ ತರಗತಿಯಿಂದಲೂ ಕೂಡ ಒಂದು ಪ್ರಬಂಧವನ್ನು ಬರೆಯೋದು ಹೇಗೆ ಅನ್ನುವಂಥದ್ದನ್ನು ಕಲಿತೇ ಬಂದಿರ್ತೀರಿ. ಪ್ರಬಂಧ ಅಂದರೆ ಒಂದು ವಿಷಯವನ್ನು ಕುರಿತು ವಿಶೇಷವಾಗಿ ಕಟ್ಟೋದು ಅಂತ ಅಷ್ಟೇ. ನೋಡೋಣ, ಪ್ರಬಂಧ ಎಂಬುದು ಬರಹ ಕೌಶಲ ಅಲ್ವೇನ್ರಿ? ಪ್ರಬಂಧ ಅನ್ನುವಂಥದ್ದು ಬರಹ ಕೌಶಲ. ಒಂದು ಪ್ರಬಂಧ ಒಂದು ವಿಷಯವನ್ನು ಹೇಗೆ ವಿಸ್ತಾರವಾಗಿ ಬರೀಬಹುದು, ಅಚ್ಚುಕಟ್ಟಾಗಿ ಬರೀಬಹುದು, ಎಲ್ಲ ಉದಾಹರಣೆಗಳನ್ನು ಸೇರಿಸಿ ಬರೀಬಹುದು, ಆಕರ್ಷಕವಾಗಿ ಬರೀಬಹುದು, ಓದಿಸಿಕೊಳ್ಳುವಂತೆ ಬರೀಬಹುದು ಅನ್ನುವಂಥದ್ದು ಒಂದು ಕೌಶಲನೇ. ಅರ್ಥಪೂರ್ಣವಾದ ಖಚಿತ ವಾಕ್ಯಗಳ ಮೂಲಕ ಒಂದು ವಿಷಯವನ್ನು ಕುರಿತು ವ್ಯಕ್ತಿ ತನ್ನ ಭಾವನೆ ಚಿಂತನೆಗಳನ್ನು ಲಿಖಿತವಾಗಿ ಅಂದರೆ ಬರಹ ರೂಪದಲ್ಲಿ ಅಂತ ಕ್ರಮಬದ್ಧವಾಗಿ ನಿರೂಪಿಸುವ ಬರಹವನ್ನೇ ಪ್ರಬಂಧ ಎಂದು ಕರೆಯಬಹುದು. ಇಲ್ಲಿ ಬಹಳ ಮುಖ್ಯವಾಗಿರೋದೇನು ಅಂದರೆ ಕ್ರಮಬದ್ಧವಾಗಿ ನಿರೂಪಿಸುವ ವಿಷಯಗಳೆಲ್ಲ ನಿಮ್ಗೆ ಗೊತ್ತಾಗೋಗಿರುತ್ತೆ, ಗೊತ್ತಾಯ್ತಾ? ಯಾವುದೋ ಒಂದು ಪ್ರವಾಹ ಅಂತಲೋ, ಬರಗಾಲ ಅಂತಲೋ, ಅಥವಾ ಇನ್ನೇನೋ ಡಿಜಿಟಲ್ ಕನ್ನಡ ಅಂತಲೋ ಏನಾದರೂ ಆಗಿರಬಹುದು, ಗೊತ್ತಾಯ್ತಾ? ಇದೇನೋ ತಂತ್ರಜ್ಞಾನಕ್ಕೆ ಕನ್ನಡ ಒಗ್ಗಿಕೊಳ್ಳುವ ರೀತಿ, ಈ ಥರದ್ದೆಲ್ಲ ಯಾವುದೋ ವಿಶೇಷವಾದಂಥ ಒಂದು ವಿಷಯವನ್ನು ಕೊಟ್ಟು ನೀವು ಬರೀರಿ ಅಂತಂದಾಗ ಆ ವಿಷಯವನ್ನೆಲ್ಲ ತಿಳ್ಕೊಂಡಿರ್ತೀರಿ. ಆ ವಿಷಯವನ್ನು ಕ್ರಮಬದ್ಧವಾಗಿ ಬರ್ಕೊಂಡೋಗೋದಿದೆಯಲ್ಲ, ಅದು ಜಾಣ್ಮೆ. ಪ್ರಬಂಧಕ್ಕೆ ಬೇಕಾಗಿರುವಂಥ ಬಹಳ ಮುಖ್ಯವಾದಂಥ ಅರ್ಹತೆ ಅದು. ಪ್ರಬಂಧವು ಸೃಜನಶೀಲವಾದ ಬರವಣಿಗೆ. ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಬೇಕಾದರೆ ಲೇಖಕ ಆ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದಿರಬೇಕು. ಒಂದು ಪ್ರಬಂಧ ಬರಿತೀನಿ ಅಂತಂದರೆ ಆ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರಬೇಕು. ಆಗ ಆ ಪ್ರಬಂಧ ಅಚ್ಚುಕಟ್ಟಾಗಿರುತ್ತೆ, ಗುರುತರವಾಗಿರುತ್ತೆ, ಘನವಾಗಿರುತ್ತೆ ಅನ್ನುವಂಥದ್ದು, ಗಟ್ಟಿಯಾಗಿರುತ್ತೆ ಅಂತ ಹೇಳೋದು. ವಿಷಯ ಸಂಗ್ರಹ ಅಥವಾ ವಿಷಯ ಕುರಿತು ಆಳವಾದ ಜ್ಞಾನ ಇಲ್ಲಿ ಬಹಳ ಮುಖ್ಯ. ವಿಷಯದ ಬಗ್ಗೆ ಆಳವಾದಂಥ ಜ್ಞಾನ ಇರಬೇಕು. ಏನೋ ತೇಲು ತೇಲುವಾಗಿ ಜೊಳ್ಳು ಜೊಳ್ಳಾಗಿ ಅದನ್ನು ಬರೆದ್ರೆ ಪ್ರಯೋಜನ ಇಲ್ಲ ಅಂತ. ಮುಖ್ಯ ವಿಷಯದ ಬಗ್ಗೆ ಜ್ಞಾನ ಪಡೆದ ಮೇಲೆ ಆ ವಿಷಯದ ವ್ಯಾಪ್ತಿ ಆಳ ಅಗಲ ಅರಿತು ಅದನ್ನು ಕ್ರಮಬದ್ಧವಾಗಿ ಜೋಡಿಸಿಕೊಂಡು ಅದನ್ನು ಶೀರ್ಷಿಕೆ ಉಪಶೀರ್ಷಿಕೆಗಳಾಗಿ ವಿಂಗಡಿಸಿಕೊಂಡು ಸುಸಂಬದ್ಧವಾಗಿ ನಿರೂಪಣೆ ಮಾಡಬೇಕು. ಶೈಲಿಯ ಆಕರ್ಷಕವಾಗಿರಬೇಕು. ನಿರೂಪಣೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ನೀವು ಬರೀತಾ ಇದ್ದೀರಲ್ಲ, ಆ ಶೈಲಿ ಆಕರ್ಷಕವಾಗಿರಬೇಕು, ನಿರೂಪಣೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಅಂತ. ಏರಿಳಿತವನ್ನು ನೋಡಿ, ಒಂದು ಸಂದರ್ಭದಲ್ಲಿ ಯಾವುದೋ ವಿಷಯವನ್ನು ಹೆಚ್ಚು ಮಾತಾಡ್ಬಿಡೋದು ಅಲ್ಲ, ಆ ರೀತಿಯಲ್ಲ. ನೀವು ವಿಷಯವನ್ನು ಯಾವ ರೀತಿ ನಿರೂಪಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಅಚ್ಚುಕಟ್ಟಾಗಿ ಸಮತೋಲನವಾಗಿ ಸಮದೃಷ್ಟಿಯಲ್ಲಿ ಅದನ್ನು ಪ್ರಸ್ತುತಪಡಿಸಬೇಕೇ ಹೊರತು ಅಸಮತೋಲನದಿಂದಲ್ಲ, ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಅದು ಬಹಳ ಮುಖ್ಯವಾಗಿರುವಂಥದ್ದು. ನೀವು ಪ್ರಬಂಧವನ್ನು ಬರಿಬೇಕಾದ್ರೆ ಶೀರ್ಷಿಕೆಯನ್ನು ಉಪಶೀರ್ಷಿಕೆಗಳನ್ನು ಕೊಟ್ಕೊಳ್ಬೋದು. ಪ್ರಬಂಧ ಅದನ್ನು ಬೇಡಿದ್ರೆ, ಪ್ರಬಂಧ ಅದನ್ನು ಒತ್ತಾಯಿಸಿದ್ರೆ ನೀವು ಶೀರ್ಷಿಕೆಗಳನ್ನು ಉಪಶೀರ್ಷಿಕೆಗಳನ್ನಾಗಿ ಮಾಡ್ಕೊಂಡು ಅದನ್ನು ಬರಿಬಹುದು. ಮುಂದಕ್ಕೆ ನೋಡಿ, ಪ್ರಬಂಧಗಳ ವಸ್ತುವನ್ನು ಹಾಗೂ ಅದರ ನಿರೂಪಣೆಯನ್ನು ಗಮನಿಸಿ ಎರಡು ವಿಧಗಳಾಗಿ ವಿಂಗಡಿಸಬಹುದು ಅಂತ. ಪ್ರಬಂಧಗಳನ್ನು ಅದರ ನಿರೂಪಣೆಯನ್ನು ಆಧರಿಸಿ ಎರಡು ಭಾಗಗಳಾಗಿ, ಎರಡು ವಿಧಗಳಾಗಿ ಮಾಡ್ಬೋದು ಅಂತೇಳಿ ವಿದ್ವಾಂಸರು ಮಾತಾಡ್ತಾರೆ. ಒಂದು ಲಲಿತ ಪ್ರಬಂಧಗಳು ಅಂತ, ಇನ್ನೊಂದು ಗಂಭೀರ ಚಿಂತನಾತ್ಮಕ ಪ್ರಬಂಧಗಳು ಅಂತ ಆಗುತ್ತೆ. ನೋಡಿ, ಲಲಿತ ಪ್ರಬಂಧಗಳು ಅಂತಂದರೆ ಮನಸ್ಸಿಗೆ ಮುದ ನೀಡುವ ಭಾವಪ್ರಧಾನವಾದ ಹಾಸ್ಯಮಿಶ್ರಿತವಾದ ಬರಹಗಳೇ ಲಲಿತ ಪ್ರಬಂಧಗಳು ಅಂತ. ಲಲಿತ ಪ್ರಬಂಧ ಅಂತಂದರೆ ಏನು ಅಂತಂದರೆ ಮನಸ್ಸಿಗೆ ಮುದ ನೀಡುವ ಭಾವಪ್ರಧಾನವಾದ ಹಾಸ್ಯಮಿಶ್ರಿತವಾದ ಗದ್ಯ ಬರಹಗಳ ಲಲಿತ ಪ್ರಬಂಧಗಳು. ಉದಾಹರಣೆಗೆ ನಮ್ಮ ಇದು ಪ್ರೊಫೆಸರ್ ಅವರು, ಡಾಕ್ಟರ್ ಪ್ರಭುಶಂಕರ್ ಅವರು ಬರೆದಿರೋ ಮಂದಹಾಸ ಮೀಮಾಂಸೆ ಅನ್ನುವಂಥ ಪ್ರಬಂಧಗಳ ಸಂಕಲನ ಭಾಳ ಸೊಗಸಾಗಿದೆ, ಭಾಳ ಚೆನ್ನಾಗಿದೆ ರೀ. ಆಮೇಲೆ ಇದು ಗಂಭೀರ ಚಿಂತನಾತ್ಮಕ ಪ್ರಬಂಧಗಳಿಗೆ, ಗಂಭೀರ ಚಿಂತನಾತ್ಮಕ ಪ್ರಬಂಧಗಳು ನಮ್ಮ ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು ಭಾಳ ಸೊಗಸಾಗಿದೆ.
ಅದರಲ್ಲಿ ಇದು ರೇಷ್ಮೆ ಕಾಯಿಲೆ ಬಂದು ಮಲಗಿರುವಂತ ಒಬ್ಬ ವ್ಯಕ್ತಿಯ ವಿಚಾರವನ್ನು ಬಹಳ ಗಂಭೀರವಾಗಿ ಅದನ್ನೆಲ್ಲ ಹೇಳ್ತಾರೆ. ಹಂಗೆ ಹಾಸ್ಯವೂ ಅದರೊಳಗಡೆ ಇದೆ, ಹಾಸ್ಯವೂ ಕೂಡ ಇದೆ. ಗಂಭೀರ ಮತ್ತು ಹಾಸ್ಯ ಏಕ ಸಂಕಲನ ಸಿಕ್ಕದು ಮಲೆನಾಡಿನ ಚಿತ್ರಗಳು ನಮ್ಮ ಕುವೆಂಪು ಅವರು ಬರೆದಿರುವಂಥ ಪ್ರಬಂಧಗಳಲ್ಲಿ. ಪ್ರಬಂಧಗಳನ್ನು ಅನೇಕರು ಬರೆದಿದ್ದಾರೆ. ಏನ್ ಮೂರ್ತಿರಾಯರು ಬರೆದಿದ್ದಾರೆ, ನಮ್ಮ ಆರಾ ಮಿತ್ರ ಅವರು ಬರೆದಿದ್ದಾರೆ, ಬಹಳಷ್ಟು ಜನ, ಆಮೇಲೆ ನಮ್ಮ ಆಮಾ ನಾಯಕರು ಬರೆದಿದ್ದಾರೆ, ಅನೇಕರು ಪ್ರಬಂಧಗಳನ್ನು ಬರ್ತಿದ್ದಾರೆ. ರಾಘವ್ ಅವರು ಬರ್ತಿದ್ದಾರೆ, ತಾರಾನಾಥ್ ಅವರು ಬರ್ತಿದ್ದಾರೆ, ಇವರೆಲ್ಲರೂ ಕೂಡ ಲಲಿತ ಪ್ರಬಂಧಗಳನ್ನು, ಗಂಭೀರ ಪ್ರಬಂಧಗಳನ್ನು ಕೂಡ ಬರೆದಿದ್ದಾರೆ. ಚಿಂತನೆಗೆ ಗ್ರಾಸ ನೀಡುವ ಗಂಭೀರವಾದ ವಿಷಯವನ್ನು ಒಳಗೊಂಡ ಗದ್ಯ ಬರಹಗಳೇ ಚಿಂತನಾತ್ಮಕ ಪ್ರಬಂಧಗಳು. ಗಂಭೀರ ಲಲಿತ ಪ್ರಬಂಧಗಳು ಅಂತಂದರೆ ಮನಸ್ಸಿಗೆ ಮುದ ನೀಡುವ ಭಾವಪ್ರಧಾನವಾದ ಹಾಸ್ಯ ಮಿಶ್ರಿತವಾದ ಗದ್ಯ ಬರಹಗಳ. ಈ ಗಂಭೀರ ಚಿಂತನಾತ್ಮಕ ಪ್ರಬಂಧ ಅಂತಂದರೆ ಚಿಂತನೆಗೆ ಗ್ರಾಸ ನೀಡುವ, ನಾವು ಯೋಚನೆಗೆ ನಮ್ಮನ್ನು ಯೋಚನೆ ಹೆಚ್ಚಿಸ್ಬೇಕು. ಆ ಪ್ರಬಂಧವನ್ನು ಓದಿದ ಮೇಲೆ ಆ ವಿಷಯವನ್ನು ಕುರಿತು ನಾವು ಯೋಚನೆ ಮಾಡಬೇಕು. ನೋಡಿ, ಗಂಭೀರವಾದ ವಿಷಯವನ್ನು ಒಳಗೊಂಡ ಗದ್ಯ ಬರಹಗಳ ಚಿಂತನಾತ್ಮಕ ಪ್ರಬಂಧಗಳು. ಇವುಗಳಲ್ಲದೆ ವರ್ಣನಾತ್ಮಕ ಪ್ರಬಂಧ, ಕಲ್ಪನಾತ್ಮಕ ಪ್ರಬಂಧ, ಹಾಸ್ಯ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ವೈಚಾರಿಕ ಪ್ರಬಂಧ, ಹೀಗೆ ಪ್ರಬಂಧ ವಸ್ತುವನ್ನು ಆಧರಿಸಿ ವಿಭಾಗ ಮಾಡುವುದು ಉಂಟು. ಅನೇಕ ವಿಷಯಗಳನ್ನು ಆಧರಿಸಿ ಇಂತಿಂಥ ವಿಭಾಗ ಅಂತ ನೋಡಿ, ಚಿಂತನಾತ್ಮಕ ಪ್ರಬಂಧ ಅಂತಲೋ, ವೈಜ್ಞಾನಿಕ ಪ್ರಬಂಧ ಅಂತಲೋ, ವೈಚಾರಿಕ ಪ್ರಬಂಧ ಅಂತಲೋ ನಾವು ಗುರುತಿಸ್ತೀವಿ ಅಂತಂದ್ಬಿಟ್ಟು ಮುಂದಕ್ಕೆ ನೋಡೋಣ. ಪ್ರಬಂಧ ಬರೆಯುವುದನ್ನು ಕಲಿಸಲಾಗುವುದಿಲ್ಲ. ಪ್ರಬಂಧ ಬರೆಯೋದನ್ನು ಹಿಂಗೆ ಬರಿ ಅಂತ ಹೇಳ್ಕೊಡೋದಕ್ಕಾಗಲ್ಲ. ಹಲವಾರು ಪ್ರಬಂಧಗಳನ್ನು ಓದಿದ್ರೆ ಒಂದು ಒಳ್ಳೆಯ ಪ್ರಬಂಧವನ್ನು ಬರಿಬೋದು ಅಂತಂದ್ಬಿಟ್ಟು ವಿದ್ವಾಂಸರು ತಜ್ಞರು ಮಾತಾಡ್ತಾರೆ. ಉತ್ತಮ ಪ್ರಬಂಧ ಬರವಣಿಗೆ ಅಭ್ಯಾಸದಿಂದ ಬರ್ತದೆ. ಆದರೂ ಪ್ರಬಂಧ ಬರೆಯುವವರು ಈ ಕೆಳಕಂಡ ಅಂಶಗಳನ್ನು ಗಮನಿಸುವುದು ಒಳಿತು. ನೋಡಿ, ಒಂದು ಪ್ರಬಂಧವನ್ನು ಬರೀಬೇಕು ಅಂತಂದರೆ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ ನಾವು ಅನ್ನುವಂಥದ್ದು ಮುಖ್ಯ. ನೋಡೋಣ, ಯಾವೆಲ್ಲ ಅಂಶಗಳನ್ನು ನಾವು ಗಮನಿಸಿದ್ರೆ ಒಂದು ಒಳ್ಳೆಯ ಪ್ರಬಂಧವನ್ನು ಬರೀಬಹುದು ಅಂತ. ಮೊದಲಿಗೆ ಪ್ರಬಂಧ ಬರೆಯಬೇಕಾದ ವಿಷಯದ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು. ಮಾಹಿತಿಯನ್ನು ಸಂಗ್ರಹಿಸಲಿಲ್ಲ ಅಂತಂದರೆ ನೀವು ವಿಷಯವನ್ನು ಹೇಗೆ ವಿಸ್ತಾರವಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ಆಳ ಜ್ಞಾನವನ್ನು ಇಟ್ಕೊಂಡು ಬರೆಯೋಕ್ಕಾಗುತ್ತೆ ಇಲ್ಲ. ಆ ಕಾರಣಕ್ಕೆ ವಿಷಯವನ್ನು ನೀವು ಸಂಗ್ರಹಿಸಬೇಕು. ವಿಷಯವನ್ನು ಸರಳವಾದ ಭಾಷೆಯಲ್ಲಿ ನಿರೂಪಿಸಬೇಕು. ವಸ್ತು ಗಂಭೀರವಾಗಿದ್ದರೆ ಅದಕ್ಕೆ ತಕ್ಕ ಭಾಷೆ ಬಳಸಬೇಕು. ವಸ್ತು ಗಂಭೀರವಾಗಿದ್ದರೆ ಅಂದರೆ ವಿಷಯ ಗಂಭೀರವಾಗಿದ್ದರೆ ಅದಕ್ಕೆ ತಕ್ಕಂತೆ ಭಾಷೆಯನ್ನು ಬಳಸಬೇಕು ನೀವು ಅಂತ. ಬರವಣಿಗೆ ಮಾಡುವಾಗ ಸಂದರ್ಭಕ್ಕೆ ತಕ್ಕಂತೆ ಗಾದೆ, ನುಡಿಗಟ್ಟು, ಖ್ಯಾತನಾಮರ ಹೇಳಿಕೆಗಳನ್ನು ಔಚಿತ್ಯಪೂರ್ಣವಾಗಿ ಬಳಸಬೇಕು ಅಂತ. ಬರವಣಿಗೆ ಮಾಡಬೇಕಾದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ದೊಡ್ಡ ದೊಡ್ಡ ಮಹನೀಯರ ಹೇಳಿಕೆಗಳನ್ನು, ಗಾದೆಗಳನ್ನು, ಇವುಗಳನ್ನೆಲ್ಲ ಬಳಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಳಸುವುದರಿಂದ ನಿಮ್ಮ ಪ್ರಬಂಧದ ಬೆಲೆ, ಅಚ್ಚುಕಟ್ಟು, ಮೌಲ್ಯ ಹೆಚ್ಚಾಗುತ್ತೆ ಅಂತ ಹೇಳೋದು. ನೋಡಿ, ಗಾದೆ, ನುಡಿಗಟ್ಟು, ಖ್ಯಾತನಾಮರ ಹೇಳಿಕೆಗಳನ್ನು ಔಚಿತ್ಯಪೂರ್ಣವಾಗಿ ಬಳಸಬೇಕು ಅಂತ. ನಿರೂಪಣೆ ಸ್ಪಷ್ಟವಾಗಿದ್ದು ಗೊಂದಲಕ್ಕೆ ಆಸ್ಪದವಿರಬಾರದು. ನಿರೂಪಣೆ ಸ್ಪಷ್ಟವಾಗಿರಬೇಕು, ಯಾವುದೇ ಗೊಂದಲಕ್ಕೆ ಆಸ್ಪದ ಮಾಡಬಾರ್ದು ಅಂತ. ಪುನರುಕ್ತಿ ಮಾಡಬಾರ್ದು, ಹೇಳಿದ್ದನ್ನೇ ಹೇಳ್ತಾ ಇರಬಾರ್ದು. ಗೊತ್ತಾಯ್ತಾ? ಅದು ಬಹಳ ಮುಖ್ಯ. ಬರವಣಿಗೆಯಲ್ಲಿ ವ್ಯಾಕರಣ ದೋಷ ಇದು ಬಹಳ ಮುಖ್ಯ. ವ್ಯಾಕರಣ ದೋಷ ಇರಬಾರ್ದು, ಬರಿತಾ ಇದ್ದೀನಿ ಅಂತ ಅನ್ಬಿಟ್ಟು ವ್ಯಾಕರಣ ದೋಷ ಮಾಡಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯ. ಅಚ್ಚುಕಟ್ಟಾಗಿ ಕಲ್ತಿರ್ಬೇಕು ಭಾಷೆಯನ್ನು. ನೋಡಿ, ಪ್ರಬಂಧದ ಭಾಷೆ ಶುದ್ಧವಾಗಿರಬೇಕು. ಲೇಖನ ಚಿಹ್ನೆಗಳನ್ನು ಸೂಕ್ತವಾಗಿ ಬಳಸಬೇಕು. ಪ್ರಬಂಧದ ಭಾಷೆ ಶುದ್ಧವಾಗಿರಬೇಕು, ಲೇಖನ ಚಿಹ್ನೆಗಳನ್ನು ಸೂಕ್ತವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ. ಪ್ರಬಂಧ ರಚನೆಯು ಸಾಮಾನ್ಯವಾಗಿ ಮೂರು ಹಂತಗಳನ್ನು ಒಳಗೊಂಡಿರ್ತದೆ. ಪ್ರಬಂಧ ರಚನೆ ಸಾಮಾನ್ಯವಾಗಿ ಮೂರು ಹಂತಗಳನ್ನು ಒಳಗೊಂಡಿರುತ್ತೆ. ಯಾವುದ್ಯಾವುದು ಅಂತಂದರೆ, ಒಂದು ಪೀಠಿಕೆ, ಇನ್ನೊಂದು ವಿಷಯ ನಿರೂಪಣೆ ಅಥವಾ ವಿವರಣೆ, ಮುಕ್ತಾಯ ಅಥವಾ ಉಪಸಂಹಾರ, ಈ ಮೂರು ಇರಬೇಕು ಅಂತಂದ್ಬಿಟ್ಟು. ಪೀಠಿಕೆ ಸುಸಂಬದ್ಧವಾಗಿರಬೇಕು, ವಿಷಯ ನಿರೂಪಣೆ ಸಾಕಷ್ಟು ವಿಷಯವನ್ನು ಸಂಗ್ರಹ ಮಾಡಿಕೊಂಡಿದ್ರೆ ನೀವು ಉದಾಹರಣೆ ಸಹಿತ ಹಲವಾರು ಮಹನೀಯರ ಹೇಳಿಕೆಗಳನ್ನು ಜೋಡಿಸಿಕೊಂಡು ನೀವು ವಿಷಯ ವಿವರಣೆಯನ್ನು ಮಾಡ್ಬೋದು. ಮುಕ್ತಾಯ ಅಥವಾ ಉಪಸಂಹಾರ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸ್ವಂತ ಅಭಿಪ್ರಾಯವನ್ನು ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಅಲ್ಲಿ ಮುಕ್ತಾಯಗೊಳಿಸುವಂಥ ಕ್ರಮವನ್ನು ನೀವು ಅಲ್ಲಿ ನೋಡ್ತೀರಿ. ಪೀಠಿಕೆಯು ಪ್ರಬಂಧಕ್ಕೆ ಬಾಗಿಲಿನಂತೆ. ನೋಡೋಣ, ಇದನ್ನ ಕುರಿತು ಮಾತಾಡ್ತಾ ಇದ್ದೀನಿ. ಪೀಠಿಕೆಯು ಪ್ರಬಂಧಕ್ಕೆ ಬಾಗಿಲಿನಂತೆ, ಪ್ರವೇಶ ದ್ವಾರದಂತೆ ಇರಬೇಕು, ಆಕರ್ಷಕವಾಗಿರಬೇಕು. ವಿಷಯ ನಿರೂಪಣೆ ಪ್ರಬಂಧದ ಮುಖ್ಯ ಭಾಗ. ಇದರಲ್ಲಿ ಅಗತ್ಯವಿದ್ದಲ್ಲಿ ಅಂಕಿಅಂಶಗಳು ಇರಬೇಕು, ಕ್ರಮಬದ್ಧ ಜೋಡಣೆ, ಆಕರ್ಷಕ ಶೈಲಿಯ ಬರಹ ಇರಬೇಕು. ಇನ್ನು ಉಪಸಂಹಾರ. ಉಪಸಂಹಾರದಲ್ಲಿ ಪ್ರಬಂಧ ಒಟ್ಟು ಸಾರಾಂಶವಿದ್ದು, ಲೇಖಕರ ತೀರ್ಮಾನ, ಸಮಸ್ಯೆಗೆ ಪರಿಹಾರವಿದ್ದು, ಉತ್ತಮ ಮುಕ್ತಾಯವಿರಬೇಕು. ಪೀಠಿಕೆ ಹೇಗಿರಬೇಕು,
ಅದಾಯ್ತು ವಿಷಯ ವಿವರಣೆ ಹೇಗಿರಬೇಕು ಮತ್ತು ಮುಕ್ತಾಯ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ಮಾತಾಡಿದ್ವಿ. ಇದಕ್ಕಿಂತಲೂ ಚಂದವಾಗಿ ಬೇರೆ ಬೇರೆ ವಿದ್ವಾಂಸರು ಮಾತಾಡಿರಬಹುದು, ಬರೆದಿರ್ಬೋದು, ಅದನ್ನು ನೀವು ಓದಿದ್ರೆ ಒಳ್ಳೆಯದು ಅಂತ ನಾನು ಅನಿಸುತ್ತೆ. ಪೂರಕವಾಗಿ ಮುಂದಕ್ಕೆ ನೋಡೋಣ. ಕನ್ನಡ ಮತ್ತು ಗಣಕ ವಿಜ್ಞಾನ, ಕನ್ನಡ ಮತ್ತು ಅಂತರ್ಜಾಲ. ಕನ್ನಡ ಭಾಷೆ ಎನ್ನುವಂಥದ್ದು ಬೆಳೀತಾ ಇರುವಂಥ ಈ ತಂತ್ರಜ್ಞಾನ ಯುಗದಲ್ಲಿ ಹೇಗೆ ಅದರ ಒಟ್ಟಿಗೆ ಬೆರೆತು ತನ್ನನ್ನು ತಾನು ಬೆಳೆಸ್ಕೋತಾ ಇದೆ ಎನ್ನುವಂಥ ವಿಚಾರ ಮುಖ್ಯ. ಆ ಕಾರಣಕ್ಕೆ ಬೆಳೀತಾ ಇರುವಂತಹ ಈ ಆಧುನಿಕ ಜಗತ್ತಿನ ಒಳಗಡೆ ಕನ್ನಡ ಭಾಷೆಯು ಹಿಂದೆ ಉಳಿದುಬಿಡಬಾರ್ದು, ಜೊತೆ ಜೊತೆಯಲ್ಲೇ ನಡೀಬೇಕು ಅಂತಂದರೆ ಕನ್ನಡವನ್ನು ಡಿಜಿಟಲ್ ಕನ್ನಡ ಮಾಡೋದು ಹೇಗೆ ಅಂತ ನಾವು ಕಲಿಬೇಕು ಅಂತ ನೋಡೋಣ. ಮುಂದಕ್ಕೆ ಡಿಜಿಟಲ್ ಕನ್ನಡ ಹರಿತವಾದ ಆಯುಧದಿಂದ ಹಣ್ಣನ್ನೂ ಕೊಯ್ಯಬಹುದು, ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ. ಜೀವವನ್ನು ತೆಗೆಯಬಹುದು ಎಂಬ ಮಾತು ಕ್ಲೀಷೆ ಎನಿಸಿದರೂ ಆಧುನಿಕ ಡಿಜಿಟಲ್ ಮಾಧ್ಯಮಗಳಿಗೆ ಇದಕ್ಕಿಂತ ಸೂಕ್ತವಾದ ವ್ಯಾಖ್ಯಾನ ಬೇರೊಂದಿರಲಾರದು ಅಲ್ವಾ? ನಾವು ಇದನ್ನು ಕೇಳಿ ಕೇಳಿ ಬೇಸರ ಆಗೋಗಿದೆ ಈ ಮಾತನ್ನು. ಒಂದು ಹರಿತವಾದಂಥ ಖಡ್ಗದಿಂದ ಅಥವಾ ಚಾಕುವಿನಿಂದ ಹಣ್ಣನ್ನು ಕುಯ್ಬೋದು, ಜೀವವನ್ನು ತೆಗಿಬೋದು ಅನ್ನುವಂಥ ಮಾತನ್ನು ಸಾಕಷ್ಟು ಕೇಳ್ಕೊಂಡಿದ್ದೀವಿ. ಈ ವಿಷಯ, ಈ ಮಾತು ಆಧುನಿಕ ತಂತ್ರಜ್ಞಾನದ ಯುಗಕ್ಕೆ ಭಾಳ ಒಗ್ಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಹೇಗೆ ನೋಡೋಣ. ನೋಡಿ, ನಮ್ಮೆಲ್ಲರ ಕೈಯಲ್ಲೂ ಮೊಬೈಲು, ಮನೆಯಲ್ಲಿ ಕಂಪ್ಯೂಟರು ಇರುವಾಗ ಯಾರಾದರೂ ಈಗ ಹೇಳಲೇಬೇಕು. ಅದರಲ್ಲೂ ಇಂಥವನ್ನು ಬಳಸಿಕೊಂಡು ಯುವ ಜನತೆ ದಾರಿ ತಪ್ಪುವುದಿರಲಿ, ದಿಕ್ಕೇ ತಪ್ಪುತ್ತಿದೆ ಎಂದು ಬಯ್ಯುವರ ಕೈಯಲ್ಲೂ ಇವೇ ಇವೆ. ಯುವ ಜನತೆ ಕೈ ತಪ್ಪಾಗ್ತಾ ಇದೆ, ದಾರಿ ತಪ್ಪಾಗ್ತಾ ಇದೆ, ಎಲ್ಲರೂ ಇದರಿಂದ ಹಾಳಾಗ್ತಾ ಇದ್ದಾರೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಬೈತಾ ಇದ್ದಾರೆ ಕೂಡ, ಏ ಯಾರ ಕೈಯಲ್ಲಿ ನೋಡಿದ್ರು ಈಗ ಮೊಬೈಲು 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 ಅಂತ. ಅವ್ರ ಕೈಯಲ್ಲೂ ಈಗ ಮೊಬೈಲ್ ಇದೆ, ಯಾರ ಕೈಯಲ್ಲಿ ನೋಡಿದ್ರು ಮೊಬೈಲು ಅಂತ ಹೇಳೋರ ಕೈಯಲ್ಲೂ ಈಗ ಮೊಬೈಲ್ಗಳಿದ್ದಾವೆ ಅಂತ. ಆದರೆ ಬಳಸುವ ರೀತಿ ಹೇಗೆ, ಅದು ಬಹಳ ಮುಖ್ಯ. ನಾವು ಒಂದು ಚಾಕುವನ್ನು, ಹರಿತವಾದಂಥ ಚಾಕುವನ್ನು ಹಣ್ಣನ್ನು ಕೊಯ್ಯೋದಕ್ಕೆ ಬಳಸ್ತೀವೋ, ಜೀವವನ್ನು ತೆಗೆಯೋದಕ್ಕೆ ಬಳಸ್ತೀವೋ, ಅದು ಬಹಳ ಮುಖ್ಯ ಅಂತ. ಆದರೆ ಇವನ್ನು ಸದ್ಬಳಕೆ ಮಾಡಿಕೊಂಡು ಬದುಕಿನ ಸಮಯದನ್ನು ಇನ್ನಷ್ಟು ನೇರ್ಪುಗೊಳಿಸಿಕೊಳ್ಳಬಹುದು ಅಲ್ವಂದ್ರೆ, ಆಧುನಿಕ ತಂತ್ರಜ್ಞಾನವನ್ನು ನಾವು ಬಳಸಿಕೊಂಡು ಒಳ್ಳೆಯ ಮಾರ್ಗವನ್ನು ಕಂಡುಕೊಳ್ಬೇಕು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಗೊತ್ತಾಯ್ತಾ? ಬಡತನವನ್ನು ಹೋಗ್ಸೋದು ಹೇಗೆ ಅನ್ನುವಂಥದ್ದನ್ನು ಕಲ್ತ್ಕೋಬೇಕು, ಉದ್ಯೋಗವನ್ನು ಸೃಷ್ಟಿ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕಲ್ತ್ಕೋಬೇಕು, ರಾಜಕೀಯ ವ್ಯವಸ್ಥೆನ ಹೇಗೆ ಸರಿಪಡಿಸೋದು ಅನ್ನುವಂಥದ್ದನ್ನು ಕಲ್ತ್ಕೊಳ್ಬೇಕು. ಇದು ಬಹಳ ಮುಖ್ಯವಾದದ್ದು. ಆ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಬಳಸುವಂಥ ಚಿಂತನೆಗಳು ನಡೀಬೇಕು ಅಂತ ಹೇಳ್ತಾ ಇರೋದು. ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಬೋಧಿಸುವ ಅಧ್ಯಾಪಕರು ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್ ಟ್ಯಾಬ್ಗಳನ್ನು ಬಳಸಿಕೊಂಡು ತಮ್ಮ ಕಾಯಕವನ್ನು ಇನ್ನಷ್ಟು ಚಂದವಾಗಿ ಮತ್ತು ಈ ಕಾಲಕ್ಕನುಗುಣವಾಗಿ ಬೋಧಿಸಲು ಸಾಧ್ಯ. ಸತ್ಯ ಆಗುತ್ತೆ, ಅನೇಕ ಕಾಲ್ಪನಿಕ ಮತ್ತು ಕಲ್ಪನಾತ್ಮಕ ವಿಚಾರಗಳನ್ನು, ಇದು ಏನೋ ಅಗೋಚರವಾದಂಥ ವಿಚಾರಗಳನ್ನು ದೃಶ್ಯಗೋಚರವಾಗಿ ನಾವು ತರಬೇಕು ಅಂತಂದರೆ ಡಿಜಿಟಲ್ ಮಾಧ್ಯಮ ಸಹಾಯ ಆಗಿದೆ ಅಂತಂದ್ಬಿಟ್ಟು ನೇರವಾಗಿ ಒಪ್ಕೊಳ್ಬೇಕಾಗುತ್ತೆ ಮತ್ತು ಪಾಠ ಭಾಳ ಸೊಗಸಾಗಿ ಮಾಡಬಹುದು. ನೋಡಿ, ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಫೋನ್ಗಳು ಬಂದಾಗ ಇದ್ದ ಬೇಗುದಿ ಮತ್ತು ತಳ್ಳಂಕಗಳು, ತಳ್ಳಂಕ ಅಂದರೆ ಅಂಜಿಕೆ ಅಂತ ಅಷ್ಟೇ, ಇನ್ನೇನಿಲ್ಲ, ಈಗ ಇಲ್ಲ. ಅವು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇರುವ ಪಾಠೋಪಕರಣ ಅಥವಾ ಕಲಿಕಾ ಸಲಕರಣೆ ಎಂಬುದೀಗ ಮನದಟ್ಟಾಗಿದೆ. ಅಯ್ಯೋ, ಮೊಬೈಲ್ ಬಂದಾಗ ಕಂಪ್ಯೂಟರ್ ಬಂದಾಗ ಇವೇಗೆ ಅಂತಂದ್ರೆ ಇಲ್ಲ, ಅವುಗಳು ಕೂಡ ನಮ್ಮ ಜ್ಞಾನಕ್ಕೆ, ಅಧ್ಯಯನಕ್ಕೆ, ಅಧ್ಯಾಪನಕ್ಕೆ ಪೂರಕವಾಗಿದ್ದಾವೆ ಅನ್ನುವಂಥ ಇದು ಈಗ ಮನದಟ್ಟಾಗಿದೆ. ಮುಂದಕ್ಕೆ ನಾವು ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಕಲಿಯುವವರಾಗಲಿ ಅಥವಾ ಕಲಿಸುವವರಾಗಲಿ ಯಾವುದೇ ಮಡಿವಂತಿಕೆಯನ್ನು ಇಟ್ಟುಕೊಂಡರೆ ಈ ಕಾಲಕ್ಕೆ ನಾವು ಸಲ್ಲುವವರಾಗುವುದಿಲ್ಲ. ಕನ್ನಡವನ್ನು ಕಲಿಯೋರಾಗಿರಲಿ ಅಥವಾ ಕಲಿಸೋರಾಗಿರಲಿ, ಮಡಿವಂತಿಕೆಯನ್ನು ಇಟ್ಕೊ, ಏ ಇದನ್ನು ಮಾತ್ರ ನಾನು ಹೇಳಲ್ಲ, ಇದನ್ನು ಹೇಳಲ್ಲ, ಆಧುನಿಕ ತಂತ್ರಜ್ಞಾನವನ್ನು ನಾನು ಬಳಸ್ಕೊಳ್ಳಲ್ಲ ಅಂತಂದರೆ ಕನ್ನಡವನ್ನು ಬೆಳೆಸೋಕ್ಕಾಗಲ್ಲ, ನಾವು ಬೆಳೆಯೋದಕ್ಕಾಗಲ್ಲ, ಬೇರೆಯವರನ್ನು ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಬಳಸದೇ ಇದ್ದರೆ ಕನ್ನಡಕ್ಕೆ ಉಳಿಗಾಲವಿಲ್ಲ ಎಂದು ತೇಜಸ್ವಿಯವರು ಎಚ್ಚರಿಸಿದ್ದಾರೆ. ಅದು ಬಹಳ ಮುಖ್ಯ. ನೋಡಿ, ವರ್ಷಗಳ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆಯೇ ಪೂರ್ಣಚಂದ್ರ ತೇಜಸ್ವಿಯವರು ಆಧುನಿಕ ತಂತ್ರಜ್ಞಾನವನ್ನು ಸಮರ್ಥವಾಗಿ ನಾವು ಕನ್ನಡದಲ್ಲಿ ಬಳಸ್ಕೊಳ್ಳಿಲ್ಲ ಅಂತಂದರೆ ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ನೋಡಿ, ಕನ್ನಡಕ್ಕೆ ಉಳಿಗಾಲವಿಲ್ಲ ಅಂತ ಅವ್ರು ಎಚ್ಚರಿಸಿದ್ದಾರೆ. ಆ ಮಾತನ್ನು ನಾವು ಸದಾ ಕಾಲ ನೆನಪಿನಲ್ಲಿ ಇಟ್ಕೊಂಡು ತಂತ್ರಜ್ಞಾನದ ಒಟ್ಟೊಟ್ಟಿಗೆ ಕನ್ನಡವನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ಮಾತನ್ನಾಡುವಾಗ ಕನ್ನಡಕ್ಕೆ ಅಂಥದೇ ದುಸ್ಥಿತಿ ಎದುರಾಗಿತ್ತು. ಈಗ ಕಾಲ ಬದಲಾಗಿದೆ, ಕನ್ನಡವನ್ನು ಈ ನಿಟ್ಟಿನಲ್ಲಿ ಸಜ್ಜುಗೊಳಿಸಲಾಗುತ್ತಿದೆ. ಇದು ತುಂಬ ಆಶಾದಾಯಕವಾಗಿಯೇ ಇದೆ. ಅಳಬೇಕಿಲ್ಲ ಅಥವಾ ಅಳಲು ಪಡಬೇಕಿಲ್ಲ, ಅಳಲು ಪಡಬೇಕಾಗಿಲ್ಲ, ನೋಡಿ, ಅಳಬೇಕಿಲ್ಲ ಅಂತ ಬಹಳ ಮುಖ್ಯವಾದಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ಇದು ಮಾಹಿತಿಯ ಯುಗವಾದರೂ ಇಂಥ ವಿಚಾರದಲ್ಲಿ ಮಾಹಿತಿಯ ಕೊರತೆಯಿಂದ ನಮ್ಮ ಕನ್ನಡವು ತಂತ್ರಜ್ಞಾನಕ್ಕೆ ಸಜ್ಜುಗೊಳ್ಳುತ್ತಿದೆಯೇ ಎಂಬ
ಕೀಳರಿಮೆಯನ್ನು ಹೊಂದಿದ್ದೇವೆ ಅಷ್ಟೆ. ನೋಡಿ ಹೇಗಿದೆ ಅಂತಂದ್ಬಿಟ್ಟು, ಕನ್ನಡವು ತಂತ್ರಜ್ಞಾನಕ್ಕೆ ಸಜ್ಜುಗೊಳಿಸ್ತಿದೆಯೇ, ಕನ್ನಡವು ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಳುತ್ತಿದೆಯೇ, ಒಗ್ಗಿಕೊಳ್ಳುವಂತೆ ನಾವು ಮಾಡ್ತಾ ಇದ್ದೀವ ಅನ್ನುವಂಥ ವಿಚಾರವು ಕೂಡ ಗುರುತರವಾದಂಥ ಒಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಕನ್ನಡ ಯಾವಾಗ ಆಧುನಿಕ ಈ ಆಧುನಿಕ ಜಗತ್ತಿನಲ್ಲಿ ಸಮರ್ಥವಾಗಿ ಈ ಎಲ್ಲ ವಿಚಾರಗಳನ್ನ ಆಧುನಿಕ ವಿದ್ಯಮಾನವನ್ನು ಗರ್ಭೀಕರಿಸಿಕೊಂಡು ಸಮರ್ಥವಾಗಿ ಅಭಿವ್ಯಕ್ತಿಗೊಳ್ಳಲ್ಲ ಅಂತಂದರೆ ಡಿಜಿಟಲ್ ಕನ್ನಡವಾಗಿ ಉಳಿಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಹಾಗೆ ಮಾಡಬೇಕು ಅಂತಲೇ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಇರೋದು. ಕನ್ನಡ ನೆಲದಲ್ಲಿ ಮತ್ತು ಈ ನೆಲದಾಚೆ ಅಂದು ವಿದೇಶದಲ್ಲಿ ಇರುವ ನಿಜ ಕನ್ನಡಿಗರು ಈ ದಿಕ್ಕಿನಲ್ಲಿ ತುಂಬ ಕೆಲಸ ಮಾಡುತ್ತಿದ್ದಾರೆ. ಕನ್ನಡವನ್ನು ಅಂದರೆ ಕನ್ನಡ ಜನ ಹೊರದೇಶದಲ್ಲಿದ್ದಾರೆ, ಅವರು ಕನ್ನಡ ಭಾಷೆಯನ್ನು ತಂತ್ರಜ್ಞಾನಕ್ಕೆ ಹೇಗೆ ಅಳವಡಿಸಿಕೊಂಡು ವ್ಯಾಪಿಸಬಹುದು, ಅದರ ವ್ಯಾಪ್ತಿಯನ್ನು ವಿಸ್ತರಿಸಬಹುದು ಅನ್ನುವಂಥ ವಿಚಾರವನ್ನು ಅವರು ಕಂಡುಕೊತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ಆಶಾದಾಯಕವಾದಂಥ ವಿಚಾರ. ಸಂಘ ಸಂಸ್ಥೆಗಳು ಅಹರ್ನಿಶಿ ದುಡಿಯುತ್ತಿವೆ, ಹಗಲು ರಾತ್ರಿಯಿಂದನೇ ದುಡಿತಾ ಇದ್ದಾವೆ. ತಾವು ಕಲಿತ ತಂತ್ರಜ್ಞಾನದ ಮೂಲಕ ಕನ್ನಡದ ಸೇವೆ ಮಾಡುತ್ತಿದ್ದಾರೆ, ಅದನ್ನು ಅರಿಯಬೇಕಷ್ಟೆ. ತಾವು ಕಲಿತಿರುವಂಥ ತಂತ್ರಜ್ಞಾನದ ಮೂಲಕ ಕನ್ನಡವನ್ನು ವಿಸ್ತಾರಗೊಳಿಸಬೇಕು, ಅದರ ಸೇವೆಯನ್ನು ಹೆಚ್ಚು ಮಾಡಬೇಕು. ಏನು ತಂತ್ರಜ್ಞಾನದ ಒಳಗಡೆ ಕನ್ನಡವನ್ನು ಸೇರಿಸಿ ಅದರ ಸೇವೆಯನ್ನು ಹೆಚ್ಚು ಮಾಡಬೇಕು ಅಂತ ಎಷ್ಟೋ ಜನ ಶ್ರಮ ಪಡ್ತಾ ಇದ್ದಾರೆ. ಮುಂದೆ ನೋಡೋಣ. ಡಿಜಿಟಲ್ ಮಾಧ್ಯಮ ಮತ್ತು ಅಂತರ್ಜಾಲ ಜಗತ್ತಿನಲ್ಲಿ ಕನ್ನಡವು ರಾರಾಜಿಸುತ್ತಿದೆ, ನಿಜ. ಉದಾಹರಣೆಗೆ ನುಡಿ ತಂತ್ರಾಂಶ 6.0 ಅಂತನ್ಬಿಟ್ಟು ಹೇಳೋದು, ಆವೃತ್ತಿಯನ್ನು ನಮ್ಮ ಕಂಪ್ಯೂಟರ್ನಲ್ಲಿ ಹೊಂದಿದ್ದರೆ ನೇರವಾಗಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅಂತರ್ಜಾಲದಲ್ಲಿ ಕನ್ನಡದಲ್ಲೇ ಟೈಪಿಸಬಹುದು. ನುಡಿ ಅನ್ನುವಂಥ ತಂತ್ರಾಂಶವನ್ನು ನಾವೇನಾದ್ರೂ ಹಾರ್ಡ್ವೇರನ್ನು ಹಾಕ್ಕೊಂಡಿದ್ರೆ ಕನ್ನಡದಲ್ಲೇ ಟೈಪ್ ಮಾಡುವಂಥ ಏನು ಎಲ್ಲ ಇದು ಅನುಕೂಲಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಹೇಳೋದು. ಜಾಲತಾಣದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಾಗಿರಲಿ ಅಥವಾ ಅಂತರ್ಜಾಲದಲ್ಲಾಗಿರಲಿ, ಇಂಟರ್ನೆಟ್ಟಲ್ಲಾಗಿರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ, ನಾವು ಅದನ್ನು ಟೈಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು. ನೋಡಿ, ಕನ್ನಡದಲ್ಲೇ ಟೈಪಿಸಬಹುದು. ಗೂಗಲಿನ ಸಹಾಯದಿಂದ ಕನ್ನಡದಲ್ಲೇ ಟೈಪ್ ಮಾಡಿ ನಮಗೆ ಬೇಕಾದದನ್ನು ಹುಡುಕಬಹುದು. ನೋಡಿ, ಗೂಗಲ್ನಲ್ಲೂ ಕೂಡ ಕನ್ನಡದಲ್ಲೇ ಟೈಪ್ ಮಾಡಿ ನಮಗೆ ಬೇಕಾದನ್ನು ನಾವು ಸರ್ಚ್ ಮಾಡಬಹುದು ಅಂತ ಹೇಳ್ತಾ ಇರೋದು. ನೇರವಾಗಿ ಇಮೇಲ್ ಅಂದರೆ ಮಿಂಚಂಚೆ, ಮಿಂಚಂಚೆ ಇಮೇಲನ್ನು ನಾವು ಕನ್ನಡದಲ್ಲಿ ಮಿಂಚಂಚೆ ಅಂತ ಕರ್ಕೊತಾ ಇದ್ದೀವಿ. ಕನ್ನಡವನ್ನು ಬಳಸಬಹುದು. ಹಾಗಂತ ನುಡಿ ತಂತ್ರಾಂಶ 5.0 ಆವೃತ್ತಿಯನ್ನು ಇಟ್ಟುಕೊಂಡಿರಬೇಕು. ಈ ನುಡಿ 6.0 ಆವೃತ್ತಿಯ ಅಂತರ್ಜಾಲದಲ್ಲಿ ಕನ್ನಡವನ್ನು ಬಳಸಲೆಂದೇ ಬಂದದ್ದು. ಇಂಟರ್ನೆಟ್ಟಲ್ಲಿ ಅಂತರ್ಜಾಲದಲ್ಲಿ ನುಡಿ ತಂತ್ರಾಂಶದ 6.0 ಅನ್ನುವಂಥ ಆವೃತ್ತಿಯು ಅಂತರ್ಜಾಲದಲ್ಲಿ ಕನ್ನಡವನ್ನು ಬಳಸಬೇಕು ಅಂತಲೇ ಬಂದಿತ್ತು ಅಂತ. ಕನ್ನಡದ ಟೆಕ್ಕಿ ವಿ ಕೆ ಅರವಿಂದ್ ಅವರು ಆಸ್ಕಿ ಯೂನಿಕೋಡ್ಗೆ ಕನ್ನಡದ ಸಂಕ ಎಂಬ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿ ಕೊಟ್ಟಿದ್ದಾರೆ. ಭಾಳ ಸೊಗಸಾಗಿದೆ. ಸಂಕ ಅನ್ನುವಂಥ ಒಂದು ಅಪ್ಲಿಕೇಶನ್ನ ತಂದುಕೊಟ್ಟಿದ್ದಾರೆ. ಭಾಳ ಸೊಗಸಾಗಿದೆ ಅದು. ಅಂತರ್ಜಾಲದಲ್ಲಿ ಕನ್ನಡವನ್ನು ಹೇಗೆ ಸಮರ್ಥವಾಗಿ ಬಳಸಬಹುದು ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ. ಗೂಗಲಿನಲ್ಲಿ ಸಂಕ ಎಂದು ಟೈಪಿಸಿದರೆ ಸಾಕು, ಒಂದು ವೆಬ್ ಪುಟ ತೆರೆದುಕೊಳ್ಳುತ್ತದೆ. ಅಲ್ಲಿ ನುಡಿಯಲ್ಲಿ ಟೈಪಿಸಿದ್ದನ್ನು ಯೂನಿಕೋಡ್ಗು ಅಂತಂದರೆ ಇಂಟರ್ನೆಟ್ಗೆ ಪ್ರಸ್ತುತಕ್ಕೆ ಒಳಪಡಿಸೋದು ಅಂತನ್ಬಿಟ್ಟು ಹೇಳೋದು. ನೀವು ಅಲ್ಲಿ ಟೈಪ್ ಮಾಡೋದನ್ನು ನೋಡಿ, ಅಲ್ಲಿ ನುಡಿಯಲ್ಲಿ ಟೈಪಿಸಿದ್ದನ್ನು ಯೂನಿಕೋಡ್ಗೆ ಬದಲಾಯಿಸ್ಬೋದು ಅಂತ. ಯೂನಿಕೋಡ್, ಯೂನಿಕೋಡ್ನಲ್ಲಿ ಟೈಪಿಸಿದ್ದನ್ನು ನುಡಿಗೂ ಅತ್ಯಂತ ಸರಳ ಮತ್ತು ಸುಲಲಿತವಾಗಿ ಬದಲಿಸಿಕೊಂಡು ಬಳಸ್ಬೋದು. ಈ ದಿಸೆಯಲ್ಲಿ ಕನ್ನಡ ಸ್ಲೇಟು ಮುಂಚೆ ಬಳಕೆಯಾಗುತ್ತಿತ್ತು. ಯೂನಿಕೋಡ್ ಎಂಬುದೊಂದು ಜಾಗತಿಕ ಶಿಷ್ಟತೆ ಅದು ಬಂದಿರೋದ್ರಿಂದ ಅನೇಕ ಅನುಕೂಲ ಆಯಿತು. ಇದನ್ನು ಹ್ಯಾಪ್ ಎಂದು ಹಲವು ಮಂದಿ ತಪ್ಪಾಗಿ ಗ್ರಹಿಸಿದ್ದಾರೆ. ನೇರವಾಗಿ ನುಡಿ ಅಥವಾ ಬರಹದಲ್ಲಿ ಟೈಪಿಸಿ ಸಾಮಾಜಿಕ ಜಾಲತಾಣಗಳಿಗೋ ಅಂತರ್ಜಾಲಕ್ಕೋ ಇಮೇಲಿಗೋ ಅಂಟಿಸಿದರೆ ಆಗದು, ಕನ್ನಡ ಲಿಪಿಯಾಗೋದಿಲ್ಲ. ಯೂನಿಕೋಡ್ಗೆ ಬದಲಿಸಿ ಅಂಟಿಸಬೇಕು. ಯೂನಿಕೋಡ್ಗೆ ಅದನ್ನು ಬದಲಿಸಿ ಅಂಟಿಸಿದ್ರೆ ಮಾತ್ರ ಅದು ಲಿಪಿಯಾಗುತ್ತೆ ಅಂತ ಹೇಳ್ತಾರೆ. ಹಲವು 100,000 ಕನ್ನಡ ಪುಸ್ತಕಗಳ ಡಿಜಿಟಲ್ ಆವೃತ್ತಿಗಳನ್ನು ಕಣಜ ಜಾಲತಾಣದಲ್ಲಿ ಕಾಣಬಹುದು. ಹಲವು 100,000 ಕನ್ನಡ ಪುಸ್ತಕಗಳನ್ನು ಡಿಜಿಟಲ್ ಆವೃತ್ತಿಗಳು, ಈಗ ಕ್ಷಣ ಮಾತ್ರದಲ್ಲಿ ನಾವು ಅದನ್ನು ಒತ್ತಿದ್ರೆ ಇಂಟರ್ನಲ್ಲೇ ಒತ್ತಿದ್ರೆ 100,000 ಪುಸ್ತಕಗಳು ಕಣಜ ಅನ್ನುವಂಥ ಜಾಲತಾಣದಲ್ಲಿ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಅಲ್ಲಿಗೆಲ್ಲ ನೋಡಿ, ಕನ್ನಡವನ್ನು ಎಲ್ಲ ಪುಸ್ತಕಗಳಲ್ಲಿ ಇದ್ದದನ್ನು ಈಗ ನಮಗೆ ಅಂಗೈಗೆ ತಂದುಕೊಟ್ಟಿದ್ದಾರೆ, ಅದನ್ನು ಅದರೊಳಗಡೆಗೆ ಸೇರಿಸಿ ಅಂತ ಮಾತಾಡ್ತಾ ಇರೋದು. ಇದೊಂದು ಇ ಗ್ರಂಥಾಲಯ. ಕೆಲವು ಖಾಸಗಿ ಸಂಸ್ಥೆಗಳು ಕನ್ನಡ ಪುಸ್ತಕಗಳ ಡಿಜಿಟಲ್ ಆವೃತ್ತಿಗಳನ್ನು ಮಾರಾಟ ಮಾಡುತ್ತಿವೆ. ವಿಕಿಪೀಡಿಯಾ ಕನ್ನಡದಲ್ಲಿ ದೊರೆಯುತ್ತಿದೆ. ಸ್ವತಂತ್ರ ನಿಘಂಟು ವಿಕ್ಷನರಿ ಕನ್ನಡವಾಗಿದೆ. ವಿಕಿಪೀಡಿಯಾ ಮತ್ತು ಕಣಜಗಳು ಸ್ವತಂತ್ರ ಮತ್ತು ಮುಕ್ತ ಜ್ಞಾನ ಭಂಡಾರವಾಗಿದೆ. ಅಂತರ್ಜಾಲ ಕನ್ನಡ ಜ್ಞಾನಕೋಶವೇ ಆಗಿದೆ. ಅಂತರ್ಜಾಲ ಕನ್ನಡ ಜ್ಞಾನಕೋಶವೇ ಆಗಿದೆ ಅಂತಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನುಡಿ ಅನ್ನುವಂಥದ್ದನ್ನು ನಾವು ಈಗಲೂ ಬಳಸ್ತಾ ಇದ್ದೀವಿ. ಮುಂದಕ್ಕೆ ನೋಡೋಣ. ಕನ್ನಡದಲ್ಲಿ ಬ್ಲಾಗ್,
ಪತ್ರಿಕೋದ್ಯಮ ಉಲುಸಾಗಿ ಬೆಳೆದಿದೆ. ಉದಾಹರಣೆಗೆ ಪಂಜು ಇಂಥ ಅಂತರ್ಜಾಲ ಪತ್ರಿಕೆ ನೋಡಿ, ಅಂತರ್ಜಾಲದಲ್ಲಿ ಕನ್ನಡ ಅನ್ನುವಂಥದ್ದು ಪಂಜು ಅನ್ನುವಂಥ ಒಂದು ಕನ್ನಡ ಪತ್ರಿಕೆ ಇದೆ. ಅವಧಿ, ಋತುಮಾನ ಹೀಗೆ ಪಟ್ಟಿ ಬೆಳೆಯುತ್ತದೆ. ಸುಮಾರು 6,000 ಕನ್ನಡ ಬ್ಲಾಗಿಗರು ಇದ್ದಾರೆ. 6,000 ಕನ್ನಡ ಬ್ಲಾಗಿಗರು ಇದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ನೋಡಿ. ಸುಮಾರು 6,000 ಕನ್ನಡ ಬ್ಲಾಗಿಗರು ಇದ್ದಾರೆ. ಈ ನಿಟ್ಟಿನಲ್ಲಿ ವಿಶ್ವ ಕನ್ನಡ ಸಂಪದ .net ಅನ್ನು ಉದಾಹರಿಸಬಹುದು. ಪತ್ರಕರ್ತರು, ಅಂಕಣಕಾರರು, ತಂತ್ರಜ್ಞರು, ಹವ್ಯಾಸಿ ಬರಹಗಾರರು, ವಿವಿಧ ವಿಷಯಗಳ ಪರಿಣಿತರು, ಹೀಗೆ ಅನೇಕರು ಬ್ಲಾಗ್ ಪ್ರಪಂಚದಲ್ಲಿ ಸಕ್ರಿಯರಾಗಿದ್ದಾರೆ. ಕನ್ನಡದ್ದೇ ಆದ ಸಾವಿರಾರು ಬ್ಲಾಗುಗಳು ಜಾಲಲೋಕದಲ್ಲಿ ಕನ್ನಡದ ಬೆಳವಣಿಗೆಗೆ ಒತ್ತು ನೀಡಿವೆ ಅಂತ. ಬ್ಲಾಗ್ ಎಂಬ ಹೆಸರು ವೆಬ್ ಬ್ಲಾಗ್ ಅಥವಾ ಎಂಬುದರ ಅಪಭ್ರಂಶ. ವೆಬ್ಲಾಗ್ ಅನ್ನುವಂಥದ್ರ ಅಪಭ್ರಂಶ ಬ್ಲಾಗ್ ಅನ್ನುವಂಥದ್ದು. ಇವನ್ನು ಜಾಲತಾಣಗಳೆಂದು ಕರೆಯುವುದಕ್ಕಿಂತ ಆನ್ಲೈನ್ ದಿನಚರಿ ಅಥವಾ ನಿಯಮಿತ ನಿಗದಿತ ಬರಹ ಎನ್ನುವುದು ಸೂಕ್ತ. ನಾವು ಓದಿದ ಪುಸ್ತಕ, ಇಷ್ಟವಾಗದ ತಿಂಡಿ, ಇಷ್ಟವಾದ ಚಲನಚಿತ್ರಗಳಿಂದ ಪ್ರಾರಂಭಿಸಿ ನಮ್ಮ ಹವ್ಯಾಸ, ಪ್ರವಾಸ, ಸೃಜನಶೀಲತೆ, ಹೀಗೆ ನಮ್ಮ ಮನಸ್ಸಿಗೆ ಬಂದ ಯಾವುದೇ ವಿಷಯವನ್ನು ಬ್ಲಾಗುಗಳಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಗೂಗಲ್ಗೆ ಹೋಗಿ ಆ ಬ್ಲಾಗಿನ ಹೆಸರನ್ನು ಅಂದರೆ ಯೂನಿಕೋಡ್ ಸಿಷ್ಟತೆಯಲ್ಲಿ ಟೈಪಿಸಿದರೆ ಸಾಕು, ತೆರೆದುಕೊಳ್ಳುತ್ತದೆ. ನಿಮ್ಮ ಸ್ವಂತ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಒಂದು ವೇದಿಕೆಯಾಗಿ ಈ ಬ್ಲಾಗ್ಗಳು ಇದ್ದಾವೆ. ಅನೇಕರು ಈ ಬ್ಲಾಗ್ಗಳನ್ನು ರಚಿಸಿಕೊಂಡಿದ್ದಾರೆ, ಸ್ವಂತವಾಗಿ ತಮ್ಮ ಇಷ್ಟಾನಿಷ್ಟಗಳನ್ನೆಲ್ಲ ಕೂಡ ಅಲ್ಲಿ ಟೈಪ್ಸಿದ್ದಾರೆ. ಅದನ್ನೆಲ್ಲ ನಾವು ಗಮನಿಸಿದ್ದೀವಿ ಕೂಡ. ಗೂಗಲ್ ಮೇಲ್ ಹೊಂದಿರುವ ಯಾರು ಬೇಕಾದರೂ ತಮ್ಮದೇ ಆದ ಸ್ವತಂತ್ರ ಮತ್ತು ಸ್ವಂತ ಬ್ಲಾಗನ್ನು ಹೊಂದಬಹುದಾಗಿದೆ. ಇಂಥ ಬ್ಲಾಗ್ಗಳು ಸಾವಿರ ಇವೆ. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬರಹಗಳನ್ನು ಕಳೆದ 13 ವರ್ಷಗಳಿಂದ ವಿಜ್ಞಾನ .com ಜಾಲತಾಣದಲ್ಲಿ ಪ್ರಕಟಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ವೈಮಾಂತರಿಕ್ಷ ಸಂಶೋಧನಾ ಪ್ರಯೋಗಾಲಯವು ಕಳೆದ 40 ವರ್ಷಗಳಿಂದ ಪ್ರಕಟಿಸುತ್ತಿದ್ದ ಕಣಾದ ಪತ್ರಿಕೆಯ ಆನ್ಲೈನ್ ಆವೃತ್ತಿ ನಮಗೀಗ ಲಭ್ಯವಾಗಿದೆ. ಒಂದು ಸಂಸ್ಥೆ ಪ್ರಕಟಿಸ್ತಾ ಇದ್ದಂತಹ ಒಂದು ಪತ್ರಿಕೆ ಆನ್ಲೈನಲ್ಲಿ ನಮಗೆ ಸಿಗ್ತಾ ಇದೆ. ಅದು ತಾಂತ್ರಿಕವಾಗಿರುವಂಥ ವಿಷಯಗಳನ್ನು ಕುರಿತಾದಂಥ ಪತ್ರಿಕೆ. ರಾಜ್ಯ ಸರ್ಕಾರದ ಇ ಆಡಳಿತ ಸೇವೆಗಳು ಮತ್ತು ಜಾಲತಾಣಗಳಲ್ಲಿ ಕನ್ನಡ ಭಾಷೆಯ ಸೌಲಭ್ಯ ಲಭ್ಯವಿದೆ. ಕಂಪ್ಯೂಟರ್ ಅನ್ನಾಗಲಿ, ಮೊಬೈಲ್ ಫೋನ್ ಅನ್ನಾಗಲಿ ಸಂಪೂರ್ಣವಾಗಿ ಕನ್ನಡವನ್ನಾಗಿಸಿಕೊಳ್ಳಬಹುದು. ಹೌದು, ಈಗ ಕಂಪ್ಯೂಟರ್ನಾಗಲಿ ಅಥವಾ ಕನ್ನಡವನ್ನು ಇದೇನು ಕಂಪ್ಯೂಟರ್ನಾಗಿರಲಿ ಅಥವಾ ನಮ್ಮ ಮೊಬೈಲ್ ಆಗಲಿ ಅದನ್ನು ಸಂಪೂರ್ಣವಾಗಿ ಕನ್ನಡವಾಗಿ ಮಾರ್ಪಾಡಿಸಿಕೊಳ್ಬಹುದು. ಆ ಥರದ ಆ್ಯಪ್ಗಳು ಬಂದಿದ್ದಾವೆ. ಈಗ ಕಾಂಟ್ಯಾಕ್ಟ್ಸ್ ಅನ್ನುವಂಥದ್ದನ್ನು ಸಂಪರ್ಕಗಳು ಅಂತ ತೋರಿಸ್ಬೋದು. ಈ ಥರದವೆಲ್ಲ ಇದ್ದಾವೆ. ಕರೆಗಳು, ಕಾಲ್ ಅನ್ನೋದು ಕರೆಗಳು ಅನ್ನುವಂಥದ್ದಾಗಲಿ, ಪ್ರತಿಯೊಂದನ್ನು ಕೂಡ ನಾವೀಗ ಕನ್ನಡ ಮಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು. ಸಂಪೂರ್ಣವಾಗಿ ಕನ್ನಡವನ್ನಾಗಿಸಿಕೊಳ್ಳಬಹುದು. ಸೆಟ್ಟಿಂಗ್ನಲ್ಲಿ ಭಾಷೆ ಆಯ್ಕೆ ಮಾಡಿಕೊಂಡರಾಯಿತು. ಪ್ರತಿಷ್ಠಿತ ಬ್ಯಾಂಕುಗಳು ತಮ್ಮ ATMಗಳಲ್ಲಿ ಕನ್ನಡದಲ್ಲಿ ವ್ಯವಹರಿಸಲು ಅವಕಾಶ ನೀಡಿವೆ. ಇದು ಬಹಳ ಮುಖ್ಯ. ಪ್ರತಿಷ್ಠಿತ ಬ್ಯಾಂಕುಗಳು ಕೂಡ ATMನಲ್ಲಿ ಕನ್ನಡಕ್ಕೂ ಅವಕಾಶ ಇದೆ. ಭಾಷೆ ಆಯ್ಕೆ, ನಾವು ಕನ್ನಡವನ್ನು ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗೂ ಕನ್ನಡಿಗರಿಗೆ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನೀವು ಕಾಲ್ ಸೆಂಟರ್ಗಳಲ್ಲಿ ಕನ್ನಡವನ್ನು ಆಯ್ಕೆ ಮಾಡ್ಕೊಂಡ್ರೆ ಕನ್ನಡಿಗರಿಗೆ ಉದ್ಯೋಗ ಲಭ್ಯ ಆಗುತ್ತೆ. ಯಾವಾಗ ನೀವು ಇಂಗ್ಲೀಷನ್ನು ಮತ್ತೊಂದು ಭಾಷೆಯನ್ನು ಆಯ್ಕೆ ಮಾಡ್ಕೋತೀರೋ ಅವಾಗ ಕನ್ನಡಿಗರನ್ನು ಉದ್ಯೋಗಕ್ಕೆ ತೆಗೆದುಕೊಳ್ಳಲ್ಲ. ಇದು ಬಹಳ ಮುಖ್ಯ, ನಿಮಗೆ ನೆನಪಿನಲ್ಲಿರಲಿ ಅಂತ. ಮುಂದಕ್ಕೆ ನೋಡೋಣ. ಗೂಗಲ್ ಸರ್ಚ್, ಗೂಗಲ್ ಮ್ಯಾಪ್ ಮತ್ತು ಗೂಗಲ್ ಅನುವಾದ ಸೌಲಭ್ಯಗಳು ಕನ್ನಡದಲ್ಲಿ ದೊರೆಯುತ್ತಿವೆ. ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ನೇರ ಅನುವಾದ ಮತ್ತು ಡಾಕ್ಯುಮೆಂಟ್ ಅನುವಾದಗಳೆಂಬ ಎರಡು ವಿಧಗಳಿವೆ. ನೂರಾರು ಪುಟಗಳನ್ನು ಯಾವುದೇ ಭಾಷೆಯಿಂದ ಯಾವುದೇ ಭಾಷೆಗೆ ಭಾಷಾಂತರಿಸಬಹುದು. ಹಾಗಂತ ಈ ಅನುವಾದವು 100ಕ್ಕೆ 100 ಸೂಕ್ತವೆಂದೇನೂ ಅಲ್ಲ. ಹಾಗಂತ ತಳ್ಳಿ ಹಾಕುವಂತೆಯೂ ಇಲ್ಲ ಅಂತ. ಈಗ ಯಾವುದೋ ಒಂದು ಇಂಗ್ಲೀಷ್ನಲ್ಲಿರುವುದನ್ನು ಕನ್ನಡಕ್ಕೋ, ಕನ್ನಡದಲ್ಲಿರುವಂಥದ್ದನ್ನು ತಮಿಳಿಗೋ, ತಮಿಳಿನಲ್ಲಿರುವಂಥದ್ದು ತೆಲುಗುಗೋ ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂಥ ಟ್ರಾನ್ಸ್ಲೇಟ್ ಮಾಡುವಂತಹ ತಂತ್ರಜ್ಞಾನವೂ ಕೂಡ ಈಗ ಅಂತರ್ಜಾಲದಲ್ಲಿ ಗೂಗಲ್ನಲ್ಲಿ ಇದೆ. ಅದನ್ನು ಬಳಸ್ಕೊಂಡು ನಾವು ಓದಬಹುದು. ಹಾಗಂತ 100ಕ್ಕೆ 100 ಭಾಷಾಂತರ ಅನುವಾದ ಸರಿಯಾಗಿದೆ ಅಂತಲ್ಲ, ಹಾಗಂತ ಅದನ್ನು ತಳ್ಳಿ ಹಾಕುವಂತೆಯೂ ಇಲ್ಲ ಅಂತ ನೋಡಿ ಮಾತಾಡ್ತಾರೆ. ಖಂಡಿತವಾಗೂ ಒಂದು 90% ಸರಿ ಇರಬಹುದು, 10% ಎಲ್ಲ ಕಡೆಯೂ ತಪ್ಪಿದ್ದೇ ಇರುತ್ತೆ. ಮೊಬೈಲ್ ಫೋನಿನಲ್ಲಿ ಕನ್ನಡವನ್ನು ಬಳಸಬಹುದು. ಇದಕ್ಕಾಗಿ ಹಲವು ಆ್ಯಪ್ಗಳಿವೆ. ಜಸ್ಟ್ ಕನ್ನಡ ಕೀಬೋರ್ಡ್ ಇದೆ. ಈಗ ಜಸ್ಟ್ ಕನ್ನಡ ಕೀಬೋರ್ಡ್ ಇದ್ದಾರೆ. ಈಗ ಮೊಬೈಲ್ನಲ್ಲಿ ನಾವು ಜಸ್ಟ್ ಕನ್ನಡ ಕೀಬೋರ್ಡನ್ನು ಬಳಸ್ಕೊಂಡು ನಾವು ಬೇರೆಯವ್ರಿಗೆ ಯಾರಿಗಾದ್ರೂ ಮಾತಾಡಬೇಕು ಅಂದರೆ ಕನ್ನಡದಲ್ಲೇ ಟೈಪಿಸಿ ಕಳಿಸಬಹುದು. ಅವರು ಕೂಡ ಜಸ್ಟ್ ಕನ್ನಡ ಅನ್ನುವಂಥ ಆ್ಯಪನ್ನು ಹಾಕ್ಕೊಂಡಿರಬೇಕು. ಸ್ವರಚಕ್ರ, ರೈಟ್ ಕನ್ನಡ, ವಾಗಕ್ಷರ ಮತ್ತು ಲಿಪಿಕಾರ್ ಆ್ಯಪ್ಗಳು ನಮ್ಮ ಸ್ಮಾರ್ಟ್ಫೋನ್ಗಳನ್ನು ಕನ್ನಡವಾಗಿಸಿವೆ. ವಾಗಕ್ಷರ ಉಚಿತವಲ್ಲ, ಆದರೆ ಲಿಪಿಕರ್ ಸಂಪೂರ್ಣ ಉಚಿತ. ನಮ್ಮ ಧ್ವನಿಯನ್ನಾರಿಸಿ ಅಂದರೆ ಆ ಆ್ಯಪ್ಗಳನ್ನು ತಗೊಳ್ಳೋದಕ್ಕೂ ಹಣ ಕಟ್ಟಬೇಕು ಅಂತ ಅಂದ್ಬಿಟ್ಟು, ಆದರೆ ಕೆಲವು ಉಚಿತವಾಗಿದ್ದಾವೆ ಅಂತ. ನಮ್ಮ ಧ್ವನಿಯನ್ನಾರಿಸಿ ತಂತಾನೇ ಟೈಪ್ ಆಗುವ ಪವಾಡ ಇದರಲ್ಲಿದೆ. ಹಾಗೂ ಬಂದ್ಬಿಟ್ಟಿದ್ದಾವೆ ಈಗ. ಈಗ ನನ್ನ ಹೆಸರು ಸುರೇಶ್, ನನ್ನ ಹೆಸರು ವೆಂಕಟೇಶ್, ನನ್ನ ಹೆಸರು ಶಿವಕುಮಾರ್ ಅಂತ ಅಂದಾಗ ಅಷ್ಟು ಹೇಳಿದ್ರೆ ಅದು ಹಾಗೇ ಟೈಪಿಸ್ಕೊಳ್ಳುತ್ತೆ. ಅದು ಬಹಳ ಮುಖ್ಯವಾಗುತ್ತೆ.
ನಮ್ಮ ಧ್ವನಿಯನ್ನಾಲಿಸಿ ತಂತಾನೆ ಟೈಪ್ ಆಗುವ ಪವಾಡ ಇದರಲ್ಲಿದೆ. ಕೆಲವು ಅಚ್ಚಗನ್ನಡ ಪ್ರೇಮಿಗಳಂತೂ ಕಾಂಟ್ಯಾಕ್ಟ್ಗಳನ್ನು ಕನ್ನಡದಲ್ಲೇ ಸೇವ್ ಮಾಡಿಕೊಂಡಿರ್ತಾರೆ. ಟೆಕ್ ಲೋಕದಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಜೋರೆಯಾಗಿಯೇ ನಡೆಯುತ್ತಿದೆ. ಯುವ ಟೆಕ್ಕಿಗಳಂತೂ ತಮ್ಮ ದೇಶ ಮತ್ತು ಭಾಷಾಭಿಮಾನವನ್ನು ಈ ಮೂಲಕ ಹೊರಹಾಕಿ ಕನ್ನಡ ಸೇವೆಯನ್ನು ಮಾಡುತ್ತಿರುವುದು ಶ್ಲಾಘನೀಯ ವಿಚಾರ. ಕನ್ನಡ ಸೇವೆಯನ್ನು ಈ ರೀತಿ ಮಾಡ್ತಾ ಇರೋದು ಶ್ಲಾಘನೀಯ ವಿಚಾರ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಮುಂದೆ ನೋಡೋಣ. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಟ್ವಿಟರ್, ಯೂಟ್ಯೂಬ್ ಆ್ಯಪ್ಗಳಲ್ಲೂ ಕನ್ನಡವು ರಾರಾಜಿಸ್ತಿದೆ. ಈಗ ಫೇಸ್ಬುಕ್ಗಳಲ್ಲೂ ಕನ್ನಡವನ್ನು ಬಳಸ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ಗಳಲ್ಲೂ ಕನ್ನಡವನ್ನು ಬಳಸ್ತಾ ಇದ್ದಾರೆ, ಟೆಲಿಗ್ರಾಮ್ನಲ್ಲೂ ಕೂಡ ಕನ್ನಡವನ್ನು ಬಳಸ್ತಾ ಇದ್ದಾರೆ. ಆ ಕಾರಣಕ್ಕೆ ಕನ್ನಡ ಬೆಳೀತಾ ಇದೆ, ಒಗ್ಗಿಸಿಕೊಳ್ತಾ ಇದ್ದಾರೆ ತಂತ್ರಜ್ಞಾನಕ್ಕೆ ಅನ್ನುವಂಥದ್ದು ನಾವು ಮರೆಯುವ ಆಗಿಲ್ಲ, ತಳ್ಳಿ ಹಾಕುವಂತಿಲ್ಲ ಅಂತ. ನೋಡಿ, ಆಡಿಯೋಗಿಂತಲೂ ವಿಡಿಯೋಗಳು ಹೆಚ್ಚು ಜನಪ್ರಿಯವೆಂದು ಕಂಡುಕೊಂಡ ಮೇಲಂತೂ ಕನ್ನಡ ಲಿಪಿಯಲ್ಲಿ ಬರಹ ಪ್ರತ್ಯಕ್ಷವಾಗುತ್ತಾ ಹಿಂಬದಿಯಲ್ಲಿ ದೃಶ್ಯವೂ ಬಿತ್ತರಗೊಳ್ಳುವ ಹೊಸ ಮಾರ್ಗ ಈಗ ಹೆಚ್ಚು ಪ್ರಸಿದ್ಧವಾಗುತ್ತಿದೆ. ಇಂಥ ನುಡಿನೆಗೆ ಸರ್ಫಿಗರ ಗಮನ ಸೆಳೆಯುತ್ತಿದೆ. ಸರ್ಚ್ ಮಾಡ್ತಾರಲ್ಲ ಅವ್ರದ್ದು ಅಂತ. ವರ್ಚುವಲ್ ಪುಸ್ತಕದ ಅಂಗಡಿಗಳು ಈಗ ಆನ್ಲೈನ್ನಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಈ ಬುಕ್ಗಳು ನಮಗೀಗ ಅಭ್ಯಾಸವಾಗುತ್ತಾ ಹೋಗುತ್ತಿವೆ. ಇವನ್ನು ಮೊಬೈಲ್ ಫೋನ್ಗಳಿಗಿಂತ ಟ್ಯಾಬ್ಗಳಲ್ಲಿ ಅಥವಾ ಇ ಬುಕ್ ರೀಡರ್ಗಳ ಮೂಲಕ ನಿರಾಯಾಸವಾಗಿ ಓದಬಹುದಾಗಿದೆ. ಮಾಪುಗಳಲ್ಲೂ ಓದೋಕ್ಕಾಗಲ್ಲ, ಆದರೆ ಟ್ಯಾಬಲ್ಲಿ ಓದ್ಬೋದು, ಅದನ್ನು ಈಗಿರುತ್ತೆ, ಅದನ್ನು ಟ್ಯಾಬ್ಗಳಲ್ಲಿ ಓದ್ಬೋದು ಈ ಬುಕ್ಗಳನ್ನು ಅಂತ. ನೋಡಿ, PDF ಆವೃತ್ತಿಗಳಂತೂ ಈಗ ಸಾಕಷ್ಟು ಸಿಗುತ್ತಿವೆ. ಕನ್ನಡದ ಪ್ರಸಿದ್ಧ ಮತ್ತು ಖ್ಯಾತನಾಮರ ಕಥೆ ಕಾದಂಬರಿಗಳ PDF ರೂಪ ನಮಗೆ ಲಭ್ಯವಾಗಿದೆ. PDF ಮಾಡಿ ಅಂತರ್ಜಾಲದಲ್ಲಿ ಇಟ್ಟಿದ್ದಾರೆ. ಈಗ ಅದನ್ನು ನಾವು ಟ್ಯಾಬ್ಗಳಿಗೆ ಹಾಕ್ಕೊಂಡು ಆ ಪುಸ್ತಕಗಳನ್ನು ಓದ್ಬೋದು, ಕಾದಂಬರಿಗಳನ್ನು ಓದ್ಬಹುದು, ವಿಮರ್ಶೆಗಳನ್ನು ಓದ್ಬೋದು ಈಗ ನೇರವಾಗಿ ಅಂತ. ಆ PDFಗಳು ಸಿಗ್ತಾ ಇದ್ದಾವೆ ಅಂತ. ನೋಡಿ, ಕಥೆ ಕಾದಂಬರಿ PDF ರೂಪದಲ್ಲಿ ನಮಗೆ ಲಭ್ಯವಾಗಿದೆ. ಉದಾಹರಣೆಗೆ ಬುಕ್ ಬ್ರಹ್ಮ ಎಂಬ ಜಾಲತಾಣ, ಬುಕ್ ಬ್ರಹ್ಮ ಅನ್ನುವಂಥ ಜಾಲತಾಣದಲ್ಲಿ ಈ ಎಲ್ಲ ಅವಕಾಶಗಳು ಫೆಸಿಲಿಟೀಸು ಇದ್ದಾವೆ ಅಂತ ಮಾತಾಡ್ತಾ ಇರೋದು. ಮುಂದಕ್ಕೆ ನುಡಿಯನ್ನು ನಮಗೆ ಕೂಡ ಕೊಡಮಾಡಿದ ಕನ್ನಡ ಗಣಕ ಪರಿಷತ್ತು ಇದೀಗ ಒಂದು ಹೊಸ ಆವಿಷ್ಕಾರವನ್ನು ಮಾಡಿದೆ. ಇದರ ಹೆಸರು ಅಕ್ಷರಜಾಣ. ಬರಹದ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ಈ ತಂತ್ರಾಂಶಕ್ಕೆ ಉಣಬಡಿಸಿದರೆ ತಿದ್ದಲು ಅವಕಾಶವಿರುವ ಅಕ್ಷರಗಳಾಗಿ ಮಾರ್ಪಡುತ್ತವೆ. ಮಾತ್ರವಲ್ಲ, ಅಕ್ಷರ ಸ್ಕಾಲಿತ್ಯ ಮತ್ತು ವ್ಯಾಕರಣ ದೋಷಗಳನ್ನು ತಿದ್ದಲು ಸಹಕಾರಿಯಾಗುವಂತಹ, ಅಕ್ಷರ ದೋಷವನ್ನು ವ್ಯಾಕರಣ ದೋಷಗಳನ್ನು ತಿದ್ದುವಂತಹ ಒಂದು ಅನುಕೂಲ ಇದರಲ್ಲಿ ಇದೆಯಂತೆ. ನೋಡಿ, ತಿದ್ದಲು ಸಹಕಾರಿಯಾಗುತ್ತದೆ ಅಂತ ತಂತ್ರ. ನೋಡಿ, ಆ ರೀತಿಯಾಗಿ ಸಹಕಾರಿಯಾಗುವಂಥ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾಗುತ್ತಿದೆ. ಟೆಕ್ಸ್ಟ್ ಟು ಟೆಕ್ಸ್ಟ್, ನೋಡಿ, ಸ್ವಿಚ್ ಟು ಟೆಕ್ಸ್ಟ್ ಅನ್ನುವಂಥ ಹೀಗೆ ನಮಗೆ ಬೇಕಾಗಿದೆ, ನಮಗೆ ಇದೀಗ ಸಾಧ್ಯವಾಗಿದೆ ಅಂತ. ನೋಡಿ, ಈ ಥರ ತಂತ್ರಜ್ಞಾನವನ್ನು ಕೂಡ ಈಗ ಅಭಿವೃದ್ಧಿಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಟೆಕ್ಸ್ಟು ಸ್ಪೀಚ್ ಅಂತ ಅಂದ್ಬಿಟ್ಟು ಸ್ವಿಚ್ ಟು ಟೆಕ್ಸ್ಟ್ ಅನ್ನುವಂಥದ್ದು ಈಗ ಶುರು ಮಾಡಿಕೊಂಡಿದ್ದಾರೆ. ನೋಡಿ, ಇದು ಅಂಧರಿಗಾಗಿ ವಿಶೇಷವಾದ ತಂತ್ರಾಂಶಗಳು ಅಭಿವೃದ್ಧಿಯಾಗಿದೆ. ಅಲ್ಲಿಯೂ ನಮ್ಮ ಕನ್ನಡವು ರಾರಾಜಿಸ್ತಿದೆ. ಅಂಧರಿಗೋಸ್ಕರ ಕನ್ನಡವನ್ನು ಬಳಸ್ತಾ ಇದ್ದಾರೆ, ಅವ್ರಿಗೂ ಓದೋ ರೀತಿಯಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅಂತ. ಒಟ್ಟಾರೆ ಕನ್ನಡದ ಪ್ರೀತಿಯೊಂದಿಗೆ ಆಧುನಿಕ ತಂತ್ರಜ್ಞಾನವನ್ನು ನೋಡಿದಾಗ ನಮಗೆ ಖಂಡಿತ ನಿರಾಶೆಯಾಗುವುದಿಲ್ಲ. ಆದರೆ ಬಹಳ ಮಂದಿಗೆ ಇದು ಗೊತ್ತಾಗುತ್ತಿಲ್ಲ. ಸಿರಿಗನ್ನಡಂ ಮತ್ತು ಇರಿಗನ್ನಡಂ ಬಾಳಿಗೆ ತಂತ್ರಜ್ಞಾನದಲ್ಲಿ ಕನ್ನಡ ನಿಲ್ಲಿಗೆ ಅನ್ನುವಂಥ ಮಾತನ್ನು ನಾವು ನೆನಪಲ್ಲಿಟ್ಕೊಂಡು ಕನ್ನಡವನ್ನು ಈ ರೀತಿಯಾಗಿ ಈಗ ನಾವು ತಿಳ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ತಂತ್ರಜ್ಞಾನ ಪ್ರಪಂಚದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂದಾಗ ಕನ್ನಡವನ್ನು ನಾವು ಹೇಗೆ ಬೆಳೆಸ್ಲಿಕ್ಕೆ ಸಾಧ್ಯ ಆಗತ್ತೆ ತಂತ್ರಜ್ಞಾನ ಪ್ರಪಂಚದಲ್ಲಿ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ನಾವು ಕನ್ನಡಿಗರಾಗಿದ್ದಕ್ಕೂ ಸಾರ್ಥಕ ಅಂತ ನಾನು ಭಾವಿಸ್ಕೊತಾ ಇದ್ದೀನಿ. ಇವೆಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.